ಬರಡು ಬದುಕಿನ ಮಧ್ಯೆ ನವ್ಯನಂದನ, ಕಪ್ಪು ಮೋಡದ ನಡುವೆ ಬೆಳ್ಳಿ ಕಿರಣ, ಬರಡು ಬದುಕಿನ ಮಧ್ಯೆ ನವ್ಯನಂದನ. ಬವಣೆ ಕಹಿ ಮರೆತು ಸಿಹಿ ನಗರ ಜೀವನ, ಕನಸು ಕಾಣುತ್ತ ದಿನವು ದುಡಿಯುತ್ತ, ಕೈ ಬೀಸಿ ಕರೆ ಮಾ ಕ್ಷಣ ಉತ್ತರಾಯಣ, ಉತ್ತರಾಯಣ ಇದು ಉತ್ತರಾಯಣ, ಉತ್ತರಾಯಣ ಇದು ಉತ್ತರಾಯಣ. ಶ್ರೇಷ್ಠ ಕಾದಂಬರಿಕಾರರು, ಚಿಂತನಶೀಲರು, ಆನಾಕ್ರೋ ಪ್ರಶಸ್ತಿ, ಮಾಸ್ತಿ ಅಯ್ಯಂಗಾರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ವ್ಯಾಸರಾಯ್ ಬಲ್ಲಾಳರು 60ರ ದಶಕದಲ್ಲಿ ಬರೆದ ಕಾದಂಬರಿ ಉತ್ತರಾಯಣ. ಈ ಕಥಾವಸ್ತುವಿನ ಆಯ್ಕೆಯಿಂದ, ನೈಜ ನಿರೂಪಣೆಯಿಂದ ಇಂದಿಗೂ ಪ್ರಸ್ತುತವೆನಿಸುತ್ತದೆ. ಅಂದಿನ ಕಥೆಯನ್ನು ಇಂದಿನ ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೋಲಿಸಿ ದೈನಿಕ ಧಾರಾವಾಹಿಯಾಗಿ ನಿರ್ಮಿಸಲಾಗಿದೆ. ಈ ಕಾದಂಬರಿಯ ಬಗ್ಗೆ ಶ್ರೀ ವ್ಯಾಸರಾಯ್ ಬಲ್ಲಾಳರೇ ಮಾತಾಡಿದ್ದಾರೆ, ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಈ ಕಾದಂಬರಿಯ ಒಟ್ಟು ಸತ್ವ ಇರುವುದು ಮನಸ್ಸು, ಮೈಂಡ್ ಮತ್ತು ರಿಲೇಷನ್ಶಿಪ್ ಸಂಬಂಧ, ಇವುಗಳ ವರ್ತನೆಯಲ್ಲಿ, ಅಂದರೆ ಇವುಗಳ ಅಂತರದಲ್ಲಿ, ಇವುಗಳ ಸೂಕ್ಷ್ಮಾತಿ ಸೂಕ್ಷ್ಮ ಚಲನವಲನಗಳಲ್ಲಿ. ಅಕ್ಕ ತಂಗಿಯರು ಇಬ್ಬರು ವಿವಾಹ ಸೌಖ್ಯದಿಂದ ವಂಚಿತರು. ಒಬ್ಬಳು ವಿಧವೆ, ಇನ್ನೊಬ್ಬಳು ಸದವೆ, ಆದರೂ ಕೂಡ ಅವಳ ಮನಸ್ಸಿನ ಸ್ಥಿತಿಗತಿಗಳ ರೀತಿಯನ್ನು ಪ್ರಭಾವಿಸಿದ್ದು ಮುಂಬಯಿಯ ಅಂದಿನ ಸಮಾಜ. ಅದು ಇಂದಿನ ಬೆಂಗಳೂರಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಬಹುದೆಂದು ನಾನು ಆಗ ನಿರೀಕ್ಷಿಸಿರಲಿಲ್ಲವಾದರೂ ಕೂಡ ಬೆಂಗಳೂರು ಕೂಡ ಬಹಳಷ್ಟು ಬದಲಾಗಿದೆ. ಕೆಲವು ಮುಂಬೈ ಮಹಾನಗರದ ಜೀವನದ ಅಂಶಗಳನ್ನು ಈಗ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಆ ಕಾರಣ ಈ ಕಾದಂಬರಿಯ ಧಾರಾವಾಹಿ ಕನ್ನಡ ವೀಕ್ಷಕರಿಗೆ ಒಂದು ಒಳ್ಳೆಯ ಸ್ವಭಾವ ಚಿತ್ರಣದ ವೈಶಿಷ್ಟ್ಯವಾಗಬಹುದು ಅಂತೇಳಿ ಕೂಡ ನಾನು ತಿಳಿದಿದ್ದೇನೆ. ಉತ್ತರಾಯಣವನ್ನು ನಾವು ಸಾಮಾನ್ಯವಾಗಿ ಕಲ್ಪಿಸಿಕೊಡುವುದು ನಮ್ಮ ಜೀವನದ ಕೊನೆಯ ಹಂತದಲ್ಲಿ, ಅಂದರೆ ಸಾವು ಬಂದರೆ ಉತ್ತರಾಯಣದಲ್ಲಿ ಬರಬೇಕು ಎನ್ನುವಂಥ ನಂಬಿಕೆ ಭಾರತೀಯ ಎಥೋಸ್ನಲ್ಲಿ ಬೆಳೆದಿದೆ. ದಕ್ಷಿಣಾಯಣದಲ್ಲಿ ಬರಬಾರದು, ಉತ್ತರಾಯಣದಲ್ಲಿ ಬರಬಾರದು, ಅಂದರೆ ಉತ್ತರಾಯಣದಲ್ಲಿ ಸಾವಿನ ನಂತರವೂ ಒಂದು ರೀತಿಯ ಸುಖ ಇದೆ, ಮೃತ್ಯೋರ್ಮ ಅಮೃತಂ ಕಮ ಅಂತ ಹೇಳಿದ ಹಾಗೆ ಅದರಲ್ಲಿ ಒಂದು ವಿಶೇಷ ವೈಶಿಷ್ಟ್ಯ ಇದೆ, ಆ ಸುಖಕ್ಕೆ ಕಾರಣವಾಗುವ ವೈಶಿಷ್ಟ್ಯ ಇದೆ ಅಂತೇಳಿ ಇದನ್ನು ಜೀವನದಲ್ಲಿ ಹಂಬಲಿಸಿಕೊಂಡು ಹೇಗೆ ತಮ್ಮ ಪರಿಸರದ ನಿಯಂತ್ರಣಗಳನ್ನು ಮೀರಿ ನಡೆಯುವ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವುದನ್ನು ತೋರಿಸುವುದೇ ನನ್ನ ಕಾದಂಬರಿಯ ಮುಖ್ಯ ಉದ್ದೇಶವಾಗಿತ್ತು. ಕಾದಂಬರಿಯನ್ನ ಕಾದಂಬರಿಕಾರನನ್ನ ಮೆಚ್ಚಿಕೊಂಡಿರೋ ಈ ನಾಡಿನ ಹಲವಾರು ಕ್ಷೇತ್ರದ ಗಣ್ಯರು ಉತ್ತರಾಯಣದ ಬಗ್ಗೆ ಮಾತಾಡಿದ್ದಾರೆ, ಅವರ ಅಭಿಪ್ರಾಯ ಏನು ಅಂತ ಕೇಳೋ ಕುತೂಹಲ ನಿಮಗೂ ಇದೆ ನನಗೂ ಇದೆ. ಹಾಗಾದ್ರೆ ಏನು ಅಂತ ಕೇಳೋಣ. ಅವರ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಇವತ್ತಿನ ಬದುಕಿನಲ್ಲಿ ಮನುಷ್ಯ ತನ್ನ ಸ್ವಂತಿಕೆನ, ಅಸ್ಮಿತೆನ, ಐಡೆಂಟಿಟಿನ ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟ, ಈ ಐಡೆಂಟಿಟಿ ಹೇಗೆ ವಿಕೃತವಾಗ್ತಾ ಇದೆ ಅನ್ನುವುದನ್ನು ತುಂಬ ಸೂಕ್ಷ್ಮವಾಗಿ, ಬಹಳ ಸೆನ್ಸಿಟಿವ್ ಆಗಿ ಚಿತ್ರಿಸ್ತಾರೆ. ಜೊತೆಗೆ ಇಷ್ಟಾದರೂ ಕೂಡ ಮನುಷ್ಯನ ಸಹಜವಾದ ಪ್ರೀತಿ, ವಿಶ್ವಾಸ, ಆಸೆ, ಇವುಗಳು ಬದುಕನ್ನು ಸಹನೀಯ ಮಾಡುತ್ತೆ. ಇವತ್ತಿನ ಬದುಕಲ್ಲಿ ಕೂಡ ಮನುಷ್ಯನ ಹೃದಯದ ಪ್ರೀತಿ, ವಿಶ್ವಾಸ, ಇವುಗಳಿಂದ ಬದುಕು ಸ್ವೀಕಾರಾರ್ಹ, ಬದುಕಬೇಕು. ಈ ಉತ್ತರಾಯಣ ಅನ್ನೋದು ಒಂದು ಭರವಸೆ, ಆಸೆ, ಇವುಗಳ ಸಂಕೇತ. ಅಂತಹ ಒಂದು ಭರವಸೆಯ ಬದುಕು ಮುಂದೆ ಏನಾಯಿತು, ರುಕ್ಮಿಣಿ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ, ಹೀಗೆ ಬದುಕಿನ ಆಸೆಗಳು, ಭರವಸೆಗಳು, ವಾಸ್ತವಗಳು, ಈ ಆಸೆ ಭರವಸೆಗಳ ಸುತ್ತ ಇರುವ ವಾತಾವರಣ, ಸಮಾಜ, ಇದಿಷ್ಟನ್ನು ಸಮಗ್ರವಾಗಿ ನಾವು ಮುಂದೆ ತಂದಿಟ್ಟು ಬದುಕನ್ನು ವಿಶ್ಲೇಷಣೆ ಮಾಡುವ ಕಾದಂಬರಿ ಉತ್ತರಾಯಣ.
ಸಾಮಾನ್ಯವಾಗಿ ಆಧುನಿಕತೆಯ ಒಂದು ಪರಿಣಾಮ ಅಂದರೆ ನಗರೀಕರಣ. ಈ ನಗರೀಕರಣದ ವೇಗ, ಉತ್ಸಾಹ, ಆವೇಶ, ರಭಸ, ಯಾಂತ್ರಿಕತೆ ಇತ್ಯಾದಿಗಳಲ್ಲಿ ಮನುಷ್ಯ ಕಳೆದು ಹೋಗುತ್ತಿದ್ದಾನೆ ಅಂತ ನಾವು ಭಾವಿಸ್ತಾ ಇದ್ದರೆ, ಅದರ ಬದಲು ವ್ಯಾಸರಾಯ ಬಲ್ಲರು ಅದನ್ನು ತಮ್ಮ ಸ್ಫೂರ್ತಿಯ ಕೇಂದ್ರವನ್ನಾಗಿ ಪರಿಗಣಿಸಿದ್ದು ಬಹಳ ಮುಖ್ಯವಾದ ಸಂಗತಿ. ನಗರ ಜೀವನ, ಮುಂಬಯಿಯಂಥ ನಗರ ಅವರಿಗೆ ಸ್ಫೂರ್ತಿಯ, ಚೈತನ್ಯದ, ಉತ್ಸಾಹದ ಚಿಲುಮೆಯಾಗಿ ಪರಿಣಮಿಸಿದ್ದು ಒಂದು ವಿಶೇಷ ಸಂಗತಿಯಾಗಿ ಕಾಣ್ತಾ ಇದೆ. ಇದು ನಗರ ಜೀವನ ನೋಡುವ ಮತ್ತೊಂದು ದೃಷ್ಟಿಕೋನ. ಈ ಸಂಕೀರ್ಣತೆಯ ನಗರ ಜೀವನದ ಸಂಕೀರ್ಣವಾದ ಬದುಕಿನಲ್ಲಿ ಉಂಟಾಗುವ ಕೆಳಮಧ್ಯಮ ವರ್ಗದವರು ಪಡುವ ಅನೇಕ ಪಾಡುಗಳನ್ನು, ತಲ್ಲಣಗಳನ್ನು, ದುರಂತಗಳನ್ನು ಉತ್ತರಾಯಣ ಬಹಳ ಸಮರ್ಥವಾಗಿ ಚಿತ್ರಿಸ್ತಾ ಇದೆ. ಹೀಗಾಗಿ ವ್ಯಾಸರಾಯ ಬಲ್ಲಾರ ಈ ಕೃತಿ ಯಾವುದೋ ಒಂದು ಕಾಲದ ಕಥೆಯಲ್ಲ, ಎಲ್ಲ ಕಾಲದ ಕಥೆ ಅಂತ ನಾನು ತಿಳ್ಕೊಂಡಿದ್ದೇನೆ. 1996 ಉಡುಪಿ ಪರ್ಯಾಯ ಮಹೋತ್ಸವ ಸಂದರ್ಭ ವ್ಯಾಸರಾಯ ಬಲ್ಲಾಳರಿಗೆ ಗದ್ಯ ಭಾಸ್ಕರ ಪ್ರಶಸ್ತಿ ಬಂತು. ಅದಾದ ನಂತರ ಆನಾಕ್ರು ಪ್ರಶಸ್ತಿ, ನಿರಂಜನ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಯನ್ನು ಕೂಡ ಅವರು ಗೆದ್ದುಕೊಂಡ್ರು. ವ್ಯಾಸರಾಯ ಬಲ್ಲಾಳರ ಒಂದು ಅತ್ಯುತ್ತಮ ಕೃತಿ ಅಂತ ಹೇಳ್ಬೋದಾದರೆ ಉತ್ತರಾಯಣ ತಮ್ಮಲ್ಲಿ ಭಾಳ ಜನ ಗೊತ್ತಿರ್ಬೋದು. ಮುಂದಿನ ವಿಚಾರವನ್ನು ಉದಯ ಟಿ ವಿಯಲ್ಲಿ ತಾವು ನೋಡ್ಬೋದು. ಅಲ್ರಿ, ಯಾಕ್ರಿ ಬೇಕಿತ್ತ ರುಕ್ಮಿಣಿಗೆ ಇಲ್ದಿರೋದನ್ನೆಲ್ಲ ತಲೆ ಮೇಲೆ ಹಾಕ್ಕೊಳ್ಳೋದು ಯಾಕೆ, ಒದ್ದಾಡೋದು ಯಾಕೆ? ಅರೆ, ಮಕ್ಕಳಿಲ್ಲ ಅಂದರೆ ಇನ್ನು ಬದುಕೇ ಇಲ್ವಾ? ಬುದ್ಧಿ ಇಲ್ಲ ಅವಳಿಗೆ. ಇದು ಕಾದಂಬರಿ ಓದಿರೋರು ಹೇಳೋ ಮಾತು. ಆದರೆ ಅವಳ ಪರಿಸ್ಥಿತಿ ಹೇಗಿತ್ತು ನಮಗೆ ಗೊತ್ತಿಲ್ಲ ಅಲ್ವಾ? ಮಗಳಿಗೆ ಮದುವೆ ಆಗೋಯ್ತು ಅಂತ ನೆಮ್ಮದಿಯಾಗಿರಬೇಡಿ. ಯಾಕೆಂದರೆ ಗಂಡಿನ ಕಡೆಯಿಂದ ಮಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾಲ ಹೋಗಿದೆ. ಈಗೇನಿದ್ರು ಹೊಸಲ್ ಮೆಟ್ಟಿದ ಹೆಣ್ಣೆ ಹೆಬ್ಬುಲಿ ಆಗೋ ಕಾಲ. ಇದು ಉತ್ತರಾಯಣ ಅಲ್ವಾ? ಕರಗೋಗೋ ಕನಸಲ್ಲೂ ಬದುಕನ್ನು ಪ್ರೀತಿಸೋ ಪಾತ್ರಗಳು, ನೋವುಂಡು ನಲಿವನ್ನು ಹಂಚಿಕೊಳ್ಳೋ ಪಾತ್ರಗಳು, ದುಃಖದಲ್ಲೂ ಸಂತಸವನ್ನು ಹುಡುಕುವಂಥ ಪಾತ್ರಗಳು ಯಾವುದಾದ್ರೂ ಧಾರಾವಾಹಿಯಲ್ಲಿ ಇದೆ ಅಂದರೆ ಅದು ಉತ್ತರಾಯಣನೇ. ನಾನಂತೂ ನೋಡಬೇಕು ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರಲ್ಲ ಹೊಸ ಧಾರಾವಾಹಿಯಲ್ಲಿ ಉತ್ತರಾಯಣ ಅಂತ ರಿಲೇ ಆಗ್ತಾ ಇದೆ. ಈ ಉತ್ತರಾಯಣ ಕಾದಂಬರಿ ಬಗ್ಗೆ ನಾನು ಓದಿದ್ದೀನಿ, ಸಾಕಷ್ಟು ಕೇಳಿದ್ದೀನಿ. ಭಾಳ ಒಳ್ಳೆ ಕಾದಂಬರಿ, ಭಾಳ ಒಳ್ಳೆ ಒಂದು ಧಾರಾವಾಹಿನೂ ಅದು. ನನಗಂತೂ ಈ ಧಾರಾವಾಹಿ ನೋಡೋಕ್ಕೆ ಟೈಮ್ ಆಗೋದಿಲ್ಲ. ಆದರೂ ಈ ಧಾರಾವಾಹಿ ಬರೋದ್ರಿಂದ, ಉತ್ತರಾಯಣ ಬರೋದ್ರಿಂದ ಖಂಡಿತ ನಾನು ಟೈಮ್ ಮಾಡ್ಕೊಂಡು ನೋಡ್ತೀನಿ. ಶ್ರೀ ವ್ಯಾಸರಾಯ ಬಲ್ಲಾಳ್ ಅವರು ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಲ್ಲೊಬ್ಬರು. ಅವರ ಕಾದಂಬರಿ ಉತ್ತರಾಯಣ ಅನ್ನೋದು ಈಗ ಕಿರುತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲ ನೋಡಿ ಆನಂದಿಸಿ ಅದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆಯೋದರಿಂದ ಸಾವು ಉತ್ತರಾಯಣದಲ್ಲೇ ಬರಲಿ ಎಂಬುದು ನಮ್ಮ ನಂಬಿಕೆ. ನೋವನ್ನು ಸಾವಿನಂತೆ ಕಾಣುವ ಸನ್ನಿವೇಶ, ಸಂದರ್ಭ, ಮಾನಸಿಕ ಕ್ರಿಯೆ ದೃಶ್ಯ ರೂಪದಲ್ಲಿ ಚಿತ್ರಿತವಾಗಿದ್ದು ತಪ್ಪದೇ ನೋಡಿ ಉತ್ತರಾಯಣ. ವ್ಯಾಸರಾಯ ಬಲ್ಲಾಳರು ಕನ್ನಡದ ಶ್ರೇಷ್ಠ ಕಾದಂಬರಿಕಾರಲ್ಲೊಬ್ಬರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರು ತಮ್ಮ ಸೃಜನಾತ್ಮಕ ಕ್ರಿಯೆಗೆ ಬಳಸ್ಕೊಂಡಿದ್ದು ಮುಂಬೈಯ ಪೃಷ್ಠಭೂಮಿಯನ್ನು. ಅಲ್ಲಿ 60ರ ದಶಕದಲ್ಲಿ ಅವರು ಕಂಡಂಥ ಜನಜೀವನವನ್ನು ಆಧಾರವಾಗಿ ಇಟ್ಕೊಂಡು ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ನ ಬೇಸಾಗಿ ಇಟ್ಕೊಂಡು ಬರೆದಂಥ ಅತ್ಯುತ್ತಮ ಕಾದಂಬರಿ ಉತ್ತರಾಯಣ. ಈಗ ಬಲ್ಲಾಳ್ ಅವ್ರದ್ದು ಉತ್ತರಾಯಣ ಸೀರಿಯಲ್ ಆಗಿ ಬರ್ತಾ ಇದೆಯಂತೆ. ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಅಷ್ಟೇ ಕ್ಯೂರಿಯಸ್ ನಿಮಗೂ ಇರಬೇಕಲ್ವಾ? ಉದಯ ಟಿ ವಿನಲ್ಲಿ ಬರೋ ಉತ್ತರಾಯಣವನ್ನು ನೋಡಬೇಕು ಅಂತ ನನಗನ್ಸುತ್ತೆ. ನೀವು ನೋಡ್ತೀರಲ್ವಾ? ಇಂಥ ಒಂದು ಕೃತಿಗಳು ಬರುವುದರಿಂದ ಜನ ಕೂಡ ಒಬ್ಬ ಕವಿಯನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗುತ್ತೆ, ಲೇಖಕನನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗುತ್ತೆ. ಅಂಥ ಕೆಲಸವನ್ನು ಈ ಮಿತ್ರರು ಮಾಡ್ತಿರೋದು ತುಂಬ ಸಂತೋಷ ಅಂತ ಹೇಳ್ತಾ ಇದ್ದೀನಿ. ಈ ಕೃತಿಯನ್ನು ಓದಿ ನನ್ನದೇ ಆದ ಒಂದು ಚಿತ್ರವನ್ನು ನನ್ನ ತಲೆ ಒಳಗೊಟ್ಕೊಂಡಿದ್ದೀನಿ. ಆದರೆ ಈ ಚಿತ್ರವಾದಾಗ, ಅಂದರೆ ಧಾರಾವಾಹಿಯಾಗಿ ಬಂದಾಗ ಈ ಉತ್ತರಾಯಣ ಹೇಗೆ ಬಂದಿತ್ತು ಅನ್ನುವ ನೋಡುವ ಕುತೂಹಲ, ಕಾತರ ನಿಮ್ಮ ಹಾಗೆ ನನಗೂ ಇದೆ. ಉತ್ತರಾಯಣ ನಾನು ಮೆಚ್ಚಿದ ಕಾದಂಬರಿ. ಅದಕ್ಕೆ ಕಾರಣ ಇದೆ. ಬಲ್ಲಾಳರಲ್ಲಿ ತಾತ್ವಿಕತೆ, ವೈಚಾರಿಕ ಚಿಂತನೆ, ಹೊಸ ಪ್ರಜ್ಞೆ, ಬಂಡಾಯ ಮನೋಧರ್ಮ ಇದೆಲ್ಲ ಇದ್ದರೂ ಕೂಡ ಅವರ ಭಾವಲೋಕ ಅತ್ಯಂತ ಸಮರ್ಥವಾದ್ದು. ಯಾವುದು ಕೂಡ ಭಾವಲೋಕದ ಅಂಚಿಗೆ ಮೀರದ ಹಾಗೆ ಅವರು ತಮ್ಮ ಕಾದಂಬರಿಗಳಲ್ಲಿ ತಮ್ಮ ಬರವಣಿಗೆಯನ್ನು ನಿರ್ವಹಿಸ್ತಾರೆ. ವೈಚಾರಿಕತೆ ಅಲ್ಲಿ ಭಾರವಾಗೋದಿಲ್ಲ, ಅದು ಅಂತರಂಗದ ಧ್ವನಿಯಾಗುತ್ತೆ. ಇದೇ ಬಲ್ಲಾಳರ ಶ್ರೇಷ್ಠತೆಗೆ ಕಾರಣ. ಉತ್ತರಾಯಣ
ಮುಂಬೈ ಮಹಾನಗರದ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗಗಳ ಹಿನ್ನೆಲೆಯಲ್ಲಿ ರಚಿತವಾದ ಕಾದಂಬರಿ. ಈಗ ಇದು ಬೆಂಗಳೂರಿನ ಜನಜೀವನದ ಹಿನ್ನೆಲೆಯಲ್ಲಿ ಚಿತ್ರಿತವಾಗುತ್ತಿದೆ. ಕಥೆಯನ್ನು ಈ ದಶಕಕ್ಕೆ ಅಳವಡಿಸಲಾಗಿದ್ದು ಇದು ಒಂದು ವೀಕ್ಷಿಸಲೇಬೇಕಾದ ಕೃತಿಯಾಗುವುದರಲ್ಲಿ ಸಂದೇಹವಿಲ್ಲ. ವ್ಯಾಸರಾಯ ಬಲ್ಲಾಳರ ಕಾದಂಬರಿ ಉತ್ತರಾಯಣ ನಿಮ್ಮ ಮುಂದೆ. ವ್ಯಾಸರಾಯ ಬಲ್ಲಾಳರು ನಮ್ಮ ಕರ್ನಾಟಕದ ಪ್ರಗತಿಶೀಲ ಚಿಂತಕರಲ್ಲಿ ಒಬ್ಬರು. ಅವರ ಹಲವು ಕಥೆಗಳು ಕಾದಂಬರಿಗಳು ನನ್ನನ್ನು ಬಹಳಷ್ಟು ಮೋಹಗೊಳಿಸಿವೆ. ಅದರಲ್ಲಿ ಉತ್ತರಾಯಣ ಒಂದು ಮಹೋನ್ನತ ಕೃತಿ. 60ರ ದಶಕದಲ್ಲಿ ಬರೆದ ಈ ಕಾದಂಬರಿ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಆ ಪಾತ್ರಗಳ ಹಿನ್ನೆಲೆ ಇಂದಿಗೂ ಕೂಡ ನಮಗೆ ಬಹಳ ಅಪ್ಯಾಯಮಾನವಾಗ್ತಾ ಇದೆ. ಉತ್ತರಾಯಣ ಅಂದ ಕೂಡಲೇ ಹೆಜ್ಜೆ, ಆಕಾಶಕ್ಕೊಂದು ಕಂದೀಲು, ಬಂಡಾಯ, ಹೀಗೆ ಬೇರೆ ಬೇರೆ ಕಾದಂಬರಿಗಳು ನೆನಪಾಗುತ್ತೆ. ಈಗ ಉತ್ತರಾಯಣ, ಆಮೇಲೆ ಬೇರೆ ಬೇರೆ ಬೇರೆ. ವ್ಯಾಸರಾಯ ಬಲ್ಲಾಳ ಅವರು ಜನಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಅಂಬಲಪಾಡಿಯಲ್ಲಿ. ಆದರೆ ಅವರ ಜೀವನದ 50 ವಸಂತಗಳನ್ನು ಕಳೆದಿದ್ದು ಮುಂಬೈನಲ್ಲಿ. ಹಾಗಾಗಿ ಅವರ ಈ ಕೃತಿ ಉತ್ತರಾಯಣ ಮುಂಬೈ ಮಹಾನಗರದ ಹಿನ್ನೆಲೆಯನ್ನು ಹೊಂದಿದೆ. 1965ರಲ್ಲಿ ಈ ಕಾದಂಬರಿ ಬರೆದರೂ ಕೂಡ ಈ ಕಾದಂಬರಿ ಇವತ್ತಿಗೂ ಪ್ರಸ್ತುತ ಮತ್ತು ಜೀವಂತ. ಇದನ್ನು ಬೆಂಗಳೂರು ನಗರದ ಹಿನ್ನೆಲೆಯಲ್ಲಿ ಕೂಡ ಈ ಉತ್ತರಾಯಣವನ್ನು ನೀವು ಕಲ್ಪಿಸ್ಕೊಳ್ಬಹುದು. ಅನೇಕ ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಪ್ರಮುಖ ಲೇಖಕ ವ್ಯಾಸರಾಯ ಬಲ್ಲಾಳರ ಉತ್ತರಾಯಣವನ್ನು ನೀವು ತಪ್ಪದೇ ನೋಡಿ. ಉತ್ತರಾಯಣ ಕಾದಂಬರಿ ಬಗ್ಗೆ ಎಷ್ಟು ಜನ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಇನ್ನೂ ಮಾತಾಡೋರಿದ್ದಾರೆ. ಅದಕ್ಕೆ ಮುಂಚೆ ಉತ್ತರಾಯಣ ಕಾದಂಬರಿನಲ್ಲಿ ಏನಿದೆ ಅಂದರೆ, ಕೆಲಸದ ಟೈಮ್ನಲ್ಲಿ ಕೆಲಸ, ಜಾಲಿ ಟೈಮ್ನಲ್ಲಿ ಜಾಲಿ, ಸ್ನೇಹ ಪ್ರೀತಿ ವಿಶ್ವಾಸ, ಕೈಲಾದರೆ ಒಂದಷ್ಟು ಸಹಾಯ, ಯಾವ ಎಕ್ಸ್ಪೆಕ್ಟೇಷನ್ನು ಇಲ್ಲ. ಇಂತಹ ಅದ್ಭುತವಾದ ಗುಣಗಳನ್ನು ನೀವು ಎಲ್ಲಿ ನೋಡ್ತೀರಿ ಗೊತ್ತಾ? ಉತ್ತರಾಯಣದ ಮೋಹನ್ ರಾವ್ ಪಾತ್ರದಲ್ಲಿ. ರುಕ್ಮಿಣಿ ಆದರೂ ಏನು ಮಾಡ್ತಾಳೆ? ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ತಂದೆ ಮನೆ ಬಿಟ್ಕೊಡೋಕ್ಕಾಗುತ್ತೇನು? ಕಷ್ಟ ಅಂದರೆ ಹೋಗಲೇಬೇಕು. ಒಬ್ಬ ಮಗನಿಗೆ ಮಾನಸಿಕ ಸ್ವಾಸ್ಥ್ಯ ಇಲ್ಲ, ಇನ್ನೊಬ್ಳು ಜವಾಬ್ದಾರಿ ಇಲ್ಲದಿರೋ ಹುಡುಗಿ, ಚಿಕ್ಕವಳು ಇನ್ನ ಓದ್ತಾ ಇದ್ದಾಳೆ. ಹೋಗಬೇಕಾದ್ದು ಮಾಡಬೇಕಾದ್ದು ಇವಳ ಕರ್ತವ್ಯ ಅಲ್ವಾ? ನೀವು ಇಂಥ ಸಂದರ್ಭನ ಎದುರಿಸಿರ್ತೀರ ನೋಡಿ ಉತ್ತರಾಯಣ. 4 ಮಕ್ಕಳಿದ್ರು ಕೇಶವರಾವ್ ಮತ್ತು ಸಾವಿತ್ರಮ್ಮ ದಂಪತಿಗಳಿಗೆ ಕೊನೆ ಗಳಿಗೆನಲ್ಲಿ ಸುಖ ಇರಲಿಲ್ಲ. ಮಕ್ಕಳಿದ್ರೆ ನಮ್ಮ ಮುಪ್ಪಿನಲ್ಲಿ ಆಸರೆ ಆಗ್ತಾರೋ ಇಲ್ವೋ, ಉತ್ತರಕ್ಕಾಗಿ ಉತ್ತರಾಯಣ ನೋಡಿ. ಈ ಹೇಮಾಗೆ ಏನಾಗಿದೆ ಅಂತ ನೋಡೋಕೆ ಚೆನ್ನಾಗಿದ್ದಾಳೆ, ಓದಿದ್ದಾಳೆ, ಯಾರು ಬೇಕಾದರೂ ಮದುವೆ ಮಾಡ್ಕೋತಾರೆ. ಆದರೆ ಅವಳ ಮುಖದ ಸೌಂದರ್ಯಕ್ಕೆ ತಕ್ಕ ಹಾಗೆ ಮನಸ್ಸು ಇಲ್ವೇ? ಅದೊಂದು ಹುಚ್ಚು ಕುದುರೆ. ಬಹುಶಃ ಇಂಥ ಹುಚ್ಚು ಕುದುರೆ ನಿಮ್ಮ ಮನೆಯಲ್ಲೂ ಇರಬಹುದಲ್ವೇ? ನನ್ನ ಹೆಂಡತಿನ ನಾನು ತುಂಬ ಆರಾಧಿಸ್ತೀನಿ, ಆದರೆ ಅವಳು ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವಳನ್ನ ಕಂಟ್ರೋಲ್ ಇಟ್ಕೊಳಕ್ಕೆ ನೋಡ್ತಿದ್ದೀನಿ, ಆದರೆ ನನ್ನ ಕೈಲಿ ಆಗ್ತಾ ಇಲ್ವೇ? ನಾನೊಬ್ಬ ಬಡಪಾಯಿ, ಯಾರಿದ ಅಮ್ಮವ್ರ ಗಂಡ ಅನ್ಕೊಂಡ್ರ? ಇದು ಗಿರೀಶನ ಪಾತ್ರ, ಅವನ ಪಜೀತಿ, ಅವನ ಪರಿಸ್ಥಿತಿ ನೋಡಿ ಉತ್ತರಾಯಣ ಧಾರಾವಾಹಿಯಲ್ಲಿ. ನಗರ ಜೀವನದ ಮಧ್ಯಮ ವರ್ಗದ ಬದುಕಿನ ನೈಜ ಚಿತ್ರಣ ಈ ಉತ್ತರಾಯಣ. ಸ್ವಚ್ಛಂದದ ಮೋಹ, ಸಂಪ್ರದಾಯದ ವ್ಯಾಮೋಹಗಳ ಸಂಕೀರ್ಣ ಸ್ಥಿತಿಯಲ್ಲಿ ಅರಳುವ 2 ಪಾತ್ರಗಳು ಅಂದರೆ ರುಕ್ಮಿಣಿ ಮತ್ತು ಹೇಮ. ರುಕ್ಮಿಣಿ ಬದುಕಿಗೊಂದು ಚೌಕಟ್ಟಿದೆ, ಆಸೆಗಳಿಗೂ ಚೌಕಟ್ಟಿದೆ. ಈ ಚೌಕಟ್ಟುಗಳನ್ನು ದಾಟಿ ಅವಳು ಜೀವನ ಹೊರಗೆ ಬರೋದಿಲ್ಲ. ಆದರೆ ಹೇಮ ಹಾಗಲ್ಲ, ಅವಳು ಚೌಕಟ್ಟುಗಳೇ ಇಲ್ಲದೇ ಇರೋ ಹುಡುಗಿ, ಯಾವ ಚೌಕಟ್ಟಿನಲ್ಲೂ ಅವಳ ಜೀವನ ಇರೋದಿಲ್ಲ. ಇವೆರಡು ವಿಭಿನ್ನ ಗುಣಗಳನ್ನು ಹೊಂದಿರುವ ಪಾತ್ರಗಳ ಬದುಕಿನ ಅಧ್ಯಾಯಗಳೇ ಉತ್ತರಾಯಣದ ಹೂರಣ. ಲೇ, ಉತ್ತರಾಯಣದ ಹೇಮ ಹಾಗೆ ನಿನಗೂ ಆಸೆ ಅಹಂಕಾರ ಕಣೆ, ಬೇಡ ಬಿಟ್ಬಿಡೆ. ಹೀಗೆ ಪಾತ್ರ ಒಂದು ನಿಜ ಜೀವನದ ಬದುಕಿಗೆ ಉದಾಹರಣೆ ಆಗೋದು ಉತ್ತರಾಯಣದಲ್ಲೇ. ಉತ್ತರಾಯಣದ ಮೋಹನ್ ರಾವ್ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ? ನನ್ನ ಹೆಸರು ಮೋಹನ್, ಜೊತೆಗೆ ಅವ್ರು ನನ್ನ ಆದರ್ಶ ಕೂಡ. ಕೆಲಸ ಟೈಮಲ್ಲಿ ಕೆಲಸ, ಖುಷಿ ಟೈಮಲ್ಲಿ ಖುಷಿ, ಎಲ್ಲರ ಮೇಲೂ ಪ್ರೀತಿ ವಿಶ್ವಾಸ, ಅಲ್ಪ ಸ್ವಲ್ಪ ಸಹಾಯನೂ ಮಾಡ್ತಾರೆ. ಕೆಲಸದಲ್ಲಿ ತುಂಬ ಕಡಕು, ಯಾವ ವಿಧವಾದ ಎಕ್ಸ್ಪೆಕ್ಟೇಷನೂ ಇಲ್ಲ. ಇಂಥ ಪಾತ್ರ ಯಾರಿಗರಿ ಇಷ್ಟ ಆಗಲ್ಲ? ನೀವು ನೋಡಿಲ್ವಾ? ಹಾಗಾದರೆ ಮೊದಲು ಉತ್ತರಾಯಣ ನೋಡಿ. ಉತ್ತರಾಯಣದಲ್ಲಿ ಜ್ಯೋತ್ಸ್ನಾ ಮತ್ತು ಅವಿನಾಶ್ ಅವರ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ. ಪಾತ್ರ ಬಂದು ಹೋಗುವಂಥದ್ದು ಸ್ವಲ್ಪ ಕಡಿಮೆ ಆದರೂ ಕೂಡ ಆ ಪಾತ್ರದ ಗಟ್ಟಿತನ ಬಹಳ ಮುಖ್ಯ. ಧಾರಾವಾಹಿಲಿ
ಅವರ ಪಾತ್ರ ಯಾವಾಗ ಬರುತ್ತೋ ಅಂತ ನಾನು ಕೂಡ ತುಂಬ ನಿರೀಕ್ಷೆಯಲ್ಲಿದ್ದೀನಿ. ಉತ್ತರಾಯಣ ನೀವು ನೋಡ್ತೀರಲ್ವಾ, ಕರಗೋಗೋ ಕನಸಲ್ಲೂ ಬದುಕನ್ನು ಪ್ರೀತಿಸೋ ಪಾತ್ರಗಳು, ನೋವನ್ನು ಉಂಡು ನಲಿವನ್ನು ಹಂಚೋ ಪಾತ್ರಗಳು, ದುಃಖದಲ್ಲೂ ಸಂತಸವನ್ನು ಹುಡುಕೋ ಪಾತ್ರಗಳು ಯಾವುದಾದ್ರೂ ಧಾರಾವಾಹಿಯಲ್ಲಿ ಸಿಗುತ್ತೆ ಅಂತಂದರೆ ಅದು ಉತ್ತರಾಯಣದಲ್ಲೇ. ನಾನಂತೂ ತಪ್ಪದೆ ನೋಡಬೇಕು ಅಂದ್ಕೊಂಡಿದ್ದೀನಿ. ನೀವು ನೋಡ್ತೀರಲ್ಲ, ವ್ಯಾಸರಾಯ ಬಲ್ಲಾಳರು ಕೇವಲ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲ, ಭಾರತದ ಸಾಹಿತ್ಯದಲ್ಲೂ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಂತಹ ಲೇಖಕರು. ಇವರು ತುಂಬ ಸೃಜನಶೀಲ, ಚಿಂತನಾತ್ಮಕ, ಸೆನ್ಸಿಟಿವ್ ಮತ್ತು ಸೆನ್ಸಿಬಲ್ ಆದ ಒಬ್ಬ ಲೇಖಕರು. ಇವರ ಕೊಡುಗೆ ಕೇವಲ ಆಗಲೇ ಹೇಳಿದಾಗ ಕನ್ನಡ ಸಾಹಿತ್ಯಕ್ಕೆ ಅಲ್ಲ, ಇಡೀ ಭಾರತದ ಸಾಹಿತ್ಯಕ್ಕೆ ಒಂದು ಅಪೂರ್ವವಾದ ಕೊಡುಗೆಯಾಗಿದೆ. ಇಂತಹ ಇವರ ಕೊಡುಗೆಯಲ್ಲಿ ಒಂದಾದ ಉತ್ತರಾಯಣ ಇವತ್ತು ಕೇವಲ ಶಬ್ದಗಳಿಂದ ಮೀರಿ ದೃಶ್ಯ ರೂಪಕ್ಕೆ ಬರ್ತಾ ಇದೆ, ಅಂದರೆ ಒಂದು ಧಾರಾವಾಹಿಯಾಗಿ ಬರ್ತಾ ಇದೆ. ಅದನ್ನು ನೋಡೋದು ಸೌಭಾಗ್ಯ ನನ್ನದು ಹೌದು, ನಿಮ್ಮದು ಹೌದು. ಎಲ್ಲರೂ ಇದನ್ನು ನೋಡಿ ಖುಷಿ ಪಡೋಣ, ಮತ್ತು ವ್ಯಾಸರಾಯ ಬಲ್ಲಾಳರ ಚಿಂತನೆಗಳು ಏನು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಒಳ್ಳೆಯ ಅವಕಾಶ ಅಂದ್ಕೊಂಡಿದ್ದೀನಿ. ವ್ಯಾಸರಾಯ ಬಲ್ಲಾಳರು ಭಾಳ ದೊಡ್ಡ ಕಾದಂಬರಿಕಾರರು. ಅವರ ನಾವೆಲ್ ಉತ್ತರಾಯಣ ನಿಮ್ಮ ಮುಂದೆ ಧಾರಾವಾಹಿಯಾಗಿ ಉದಯ ಟಿವಿಲಿ ಬರ್ತಿದೆ. ರುಕ್ಮಿಣಿ ಎಲ್ಲ ಕಳ್ಕೊಂಬಿಟ್ಟಿದ್ದಾಳೆ. ಇದೊಂದು ದುರಂತ ಕಥೆ, ಇದನ್ನು ತೆರೆ ಮೇಲೆ ತರೋದು ಅಷ್ಟು ಸುಲಭ ಅಲ್ಲ. 90 ಕಥೆಯಾಗಿ, ಬೆಂಗಳೂರಿನ ಕಥೆಯಾಗಿ ತೆರೆ ಮೇಲೆ ಬರ್ತಾ ಇದೆ ವ್ಯಾಸರಾಯ ಬಲ್ಲಾಳರ ಉತ್ತರಾಯಣ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಅದೇ ಉತ್ತರ. ನಾಡಿನ ಹೆಸರಾಂತ ಕಾದಂಬರಿಕಾರ ವ್ಯಾಸರಾಯ ಬಲ್ಲಾಳರ ಪ್ರಸಿದ್ಧವಾದ ಕಾದಂಬರಿ ಉತ್ತರಾಯಣ, ಅದನ್ನು ಸಿನಿಮಾ ಮಾಡಬೇಕು ಅಂತ ಬಹಳ ಪ್ರಯತ್ನ ನಡೆದಿತ್ತಂತೆ ಹಿಂದೆ. ಅದ್ಯಾಕೋ ಅದು ಕೈಗೂಡಲಿಲ್ಲ. ಈಗ ಅದು ಧಾರಾವಾಹಿಗೆ ಬರ್ತಾ ಇದೆ. ಅದರ ಒಳ್ಳೆಯ ತಾಂತ್ರಿಕ ವರ್ಗ ಇದೆ, ಒಳ್ಳೆಯ ನಟರಿದ್ದಾರೆ, ಒಳ್ಳೆಯ ನಿರ್ದೇಶನ ಇದೆ. ಆದ್ದರಿಂದ ಇದನ್ನು ಜನ ಅತ್ಯಂತ ಸಂಭ್ರಮದಿಂದ ಸ್ವೀಕರಿಸ್ತಾರೆ ಅಂತ ನಾನು ನಂಬಿದ್ದೇನೆ. ವ್ಯಾಸರಾಯ ಬಲ್ಲಾಳರು ಕನ್ನಡದ ಚಿಂತನಶೀಲ ಪ್ರಗತಿಪರ ಲೇಖಕರೆಂದು ಸಾರಸ್ವತ ಲೋಕ ಗುರುತಿಸಿದೆ. ಇಂತಹ ಸಾಹಿತ್ಯ ದಿಗ್ಗಜರ ಬಹುಚರ್ಚಿತ ಕಾದಂಬರಿ ಉತ್ತರಾಯಣ ಈಗ ನಿಮ್ಮ ಮುಂದೆ. ದಕ್ಷಿಣದ ನಿರ್ಗಮನವನ್ನು ಉತ್ತರದಲ್ಲಿ ಮರೆಯಿರಿ, ತಪ್ಪದೇ ನೋಡಿ ಉತ್ತರಾಯಣ. ಉತ್ತರಾಯಣ ಈ ಥರ ಒಂದು ಧಾರಾವಾಹಿ ಯಾವಾಗ ಬರುತ್ತೆ ಅಂತ ನಾನು ತುಂಬ ಕಾಯ್ತಾ ಇದ್ದೆ. ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ. ಈಗ ಯಂತ್ರ ಮೀಡಿಯಾ ಸ್ನೇಹಿತರು ವ್ಯಾಸರಾಯ ಬಲ್ಲಾಳರ ಉತ್ತರಾಯಣ ಮಾಡ್ತಾ ಇದ್ದಾರೆ, ನಮ್ಮ ನಿಮ್ಮ ನೆಚ್ಚಿನ ಉದಯ ಟಿವಿಗಾಗಿ. ನೋಡ್ತೀರಾ ತಾನೆ, ನಾನಂತೂ ನೋಡ್ತೀನಪ್ಪ. ವ್ಯಾಸರಾಯ ಬಲ್ಲಾಳರು ಶ್ರೇಷ್ಠ ಕಾದಂಬರಿಕಾರರು, ಅವರ ಶ್ರೇಷ್ಠ ಕಾದಂಬರಿ ಉತ್ತರಾಯಣ. ಕನ್ನಡದ ಪ್ರಗತಿಶೀಲ ನವ್ಯ ಬಂಡಾಯ ಸಾಹಿತ್ಯಗಳನ್ನು ಅದರ ಪ್ರಭಾವಗಳನ್ನು ಅರಗಿಸ್ಕೊಂಡು ಬೆಳೆದವರು ಶ್ರೇಷ್ಠ ಕಾದಂಬರಿಕಾರರಾದ ಶ್ರೀ ವ್ಯಾಸರಾಯ ಬಲ್ಲಾಳರು. ಅವರ ಶ್ರೇಷ್ಠ ಕೃತಿ ಉತ್ತರಾಯಣ. ಉತ್ತರಾಯಣ ನಾವು ಕಾದಂಬರಿ ರೂಪದಲ್ಲಿ ಓದಿದ್ದೀವಿ, ಈಗ ಅದೇ ಉತ್ತರಾಯಣ ಕಿರುತೆರೆಯ ಮೇಲೆ. ವ್ಯಾಸರಾಯ ಬಲ್ಲಾಳರು ಶ್ರೇಷ್ಠ ಕಾದಂಬರಿಕಾರರು, ಅವರ ಶ್ರೇಷ್ಠ ಕೃತಿ ಉತ್ತರಾಯಣ. ಕಾದಂಬರಿ ರೂಪದಲ್ಲಿದ್ದ ಉತ್ತರಾಯಣ ಈಗ ಕಿರುತೆರೆಯಲ್ಲಿ. ವ್ಯಾಸರಾಯ ಬಳ್ಳಾಳರ ಕಾದಂಬರಿ ಉತ್ತರಾಯಣ ಉದಯ ಟಿವಿಲಿ ಬರ್ತಾ ಇದೆ, ನಾನಂತೂ ನೋಡ್ತೀನಿ, ನೀವು ಮಿಸ್ ಮಾಡೋದು ನೋಡಿ. ಕೇಂದ್ರ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಳು, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳಿಂದ ಪುರಸ್ಕೃತರಾದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನೆಚ್ಚಿನ ಕಾದಂಬರಿಕಾರರು ವ್ಯಾಸರಾಯ ಬಲ್ಲಾಳರು. ಅವರ ಉತ್ತಮ ಕಾದಂಬರಿ ಉತ್ತರಾಯಣ ಈಗ ಕಿರುತೆರೆಯಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ಮುಖ್ಯ ಭೂಮಿಕೆಯಲ್ಲಿ ಚತುರ್ಭಾಷಾ ತಾರೆ ರೋಜಾ. ವ್ಯಾಸರಾಯ ಬಲ್ಲಾಳರು ಉತ್ತರಾಯಣ ನೀವು ನೋಡಿ ನಾನು ನೋಡ್ತೀನಿ. ವ್ಯಾಸರಾಯ ಬಲ್ಲಾಳರ ಅತ್ಯುತ್ತಮ ಕಾದಂಬರಿ ಉತ್ತರಾಯಣ ನಿಮ್ಮ ಮನೆಯೊಳಗೆ ಮನದೊಳಗೆ ಉದಯ ಟಿವಿಯಲ್ಲಿ ಉತ್ತರಾಯಣ ನೋಡಿ. ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ಈರ್ಷೆ, ಅಸಹನೆ, ಆಕ್ರೋಶ, ಛೆ, ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ವ್ಯಾಸರಾಯ ಬಲ್ಲಾಳರ ಉತ್ತರಾಯಣದಲ್ಲಿ ಯಾವುದೋ ಒಂದು ಸುಖದ ಕನಸು, ಸ್ವರ್ಗದ ಕನಸು ನಮಗೆ ಕಾಣುತ್ತೆ. ಇದು ವ್ಯಾಸರಾಯ ಬಲ್ಲಾಳರ ಅತ್ಯುತ್ತಮ ಬರಹಗಳಲ್ಲಿ ಒಂದು ಅಂತ ನನ್ನ ಅಭಿಪ್ರಾಯ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕತೆ ನಮ್ಮ ಸುತ್ತಲೂ ಎಲ್ಲೋ ನಡೀತಾ ಇದೇನೋ ಅನ್ನೋ ಭಾವನೆ ಬರುತ್ತೆ ಇದನ್ನು ಓದ್ತಾ ಇದ್ದಾಗ.
ಇಷ್ಟು ದಿವಸ ಪುಸ್ತಕ ರೂಪದಲ್ಲಿದ್ದಂಥ ಈ ಕಾದಂಬರಿ ಇನ್ನು ಮುಂದೆ ಉದಯ ಟಿ ವಿಯಲ್ಲಿ ಪ್ರತಿನಿತ್ಯ ಧಾರಾವಾಹಿಯಾಗಿ ಹರಿದು ಬರುತ್ತೆ, ತಪ್ಪದೇ ನೋಡಿ. ಇದುವರೆಗೂ ಉತ್ತರಾಯಣ ಧಾರಾವಾಹಿಯ ಪಕ್ಷಿ ನೋಟ ನೋಡಿದ್ರಿ. ನಾಳೆಯಿಂದ ಪ್ರಸಾರ ಆಗ್ತಾ ಇರೋ ಈ ಧಾರಾವಾಹಿನ ನೋಡೋ ಕುತೂಹಲ ನಿಮಗೂ ಇದೆ, ನನಗೂ ಇದೆ. ನೋಡೋಣ ಅಲ್ಲ. ನಮಸ್ಕಾರ. ಬದುಕೇ ಭಾರ ಇರುವಾಗ ಎಲ್ಲ ದೂರ ಇರದಾಗ ಸುಖದ ಸ್ವರ್ಗ ಅನುರಾಗ ವಿರಸ ಬರಲು ಹೊಸ ಸಂಗ ನೂರಾರು ಯಾತನೆಯ ರಾಮಾಯಣ ಮರೆತಾಗ ಜೀವನವೇ ರೋಮಾಂಚನ ಕನಸು ಕಾಣುತ್ತಾ ದಿನವು ದುಡಿಯುತ್ತಾ ಕೈ ಬೀಸಿ ಕರೆವಾ ಕ್ಷಣ ಉತ್ತರಾಯಣ ಕಪ್ಪು ಮೋಡದ ನಡುವೆ ಬೆಳ್ಳಿ ಕಿರಣ ಬರಡು ಬದುಕಿನ ಮಧ್ಯೆ ನವ್ಯನಂದನ ಉತ್ತರಾಯಣ ಇದು ಉತ್ತರಾಯಣ ಉತ್ತರಾಯಣ ಇದು ಉತ್ತರಾಯಣ. ನಾಳೆಯಿಂದ ನಿಮ್ಮ ಉದಯ ಟಿವಿನಲ್ಲಿ ನಾಳೆಯಿಂದ ನಮ್ಮ ನಿಮ್ಮೆಲ್ಲರ ಉದಯ ಟಿವಿಯಲ್ಲಿ ಉತ್ತರಾಯಣ ನಾಳೆಯಿಂದ ಉದಯ ಟಿವಿಯಲ್ಲಿ ಉತ್ತರಾಯಣ ನಾಳೆಯಿಂದ ಉದಯ ಟಿವಿಯಲ್ಲಿ ಉತ್ತರಾಯಣ ನಾಳೆಯಿಂದ ಉದಯ ಟಿವಿನಲ್ಲಿ ಉತ್ತರಾಯಣ ನಾಳೆಯಿಂದ ಉದಯ ಟಿವಿನಲ್ಲಿ ನಾಳೆಯಿಂದ ಉದಯ ಟಿವಿಯಲ್ಲಿ ಉತ್ತರಾಯಣ ನಾಳೆಯಿಂದ ನಮ್ಮ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಉತ್ತರಾಯಣ ತಪ್ಪದೆ ನೋಡಿ. ಉತ್ತರಾಯಣ ಇದು ಉತ್ತರಾಯಣ ಉತ್ತರಾಯಣ ಇದು ಉತ್ತರಾಯಣ.